ಈ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಹುಷಾರಾಗಿರಿ. ನೆನ್ನೆ ದಿನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನೆನ್ನೆ ದಿನ ನನಗೆ ಹುಷಾರಿರಲಿಲ್ಲ, ಜ್ವರ ಮತ್ತು ಕೆಮ್ಮು ಮತ್ತು ಗಂಟಲು ನೋವೆಲ್ಲ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗೈತೆ, ಅದಕ್ಕೋಸ್ಕರ ಪಾರ್ಟ್ 2 ಮಾಡೋದಂತ ಬಂದಿದ್ದೀನಿ. ಈ ವಿಡಿಯೋ ಬಂದು ಭಾಗ 2. ನೀವೇನಾದ್ರು ಭಾಗ 1 ನೋಡಿದ ಅಂದರೆ ಫಸ್ಟು ಭಾಗ 1 ನೋಡಿಬಿಟ್ಟು ಆಮೇಲೆ ಭಾಗ 2 ನೋಡಿ. ಬನ್ನಿ, ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಬರ್ರಿ, ಕುತ್ಕೊಳ್ರಿ, ಊಟ ಮಾಡ್ರಿ. ಇದ್ಯಾಕ್ರಿ ನನ್ನ ಮಕ್ಕನ ಹಿಂಗ್ ನೋಡ್ತಾ ಇದ್ದೀರಾ? ಊಟ ಮಾಡ್ರಿ. ಸರಿ ಕಣೆ. ಅಯ್ಯೋ, ಇದ್ಯಾಕ್ರಿ ಒಂದ್ ದಿವಸ ಹಿಂಗೆ ಗಪ್ಪ ಗಪ್ಪು ತಿಂತಾ ಇದ್ದೀರಾ? ಇದಕ್ಕೆ ಊಟ ಮಾಡ್ರಿ. ಸರಿ ಆಯ್ತು. ಸಾಂಬಾರ್ ಹೆಂಗೈತ್ರಿ? ಸಾಂಬಾರು ಸೂಪರ್ ಆಗೈತಿ, ವಂಡರ್ಫುಲ್ ಆಗೈತಿ, ಸಖತ್ ಆಗೈತಿ. ಹೌದಾ, ಅಷ್ಟೊಂದ್ ಚೆನ್ನಾಗೈತಾ? ಥ್ಯಾಂಕ್ಸ್ ಕಣ್ರಿ. ಅದಕ್ಕೇನ ನೀವು ಹಿಂಗೆ ಗಪ್ಪ ಗಪ್ಪು ಒಂದ್ ದಿವಸ ತಿಂತಾ ಇರೋದು ಚೆನ್ನಾಗಿರೋದಕ್ಕೆ. ಇದೊಂದು ಸಣ್ಣ ಇಕ್ಕಣನ್ರಿ. ಬೇಡ ಕಣೆ. ಸರಿ ನೋಡ್ರಿ, ನಾನು ಊಟ ಮಾಡಿ ಬಂದು ಆಸೆ ಕೊಡ್ತೀನಿ ಮನೆ ಕಣ. ಸರಿ, ನಿಧಾನಕ್ಕೆ ಬಾ. ಅಯ್ಯೋಳಮ್ಮ, ಅಂತ್ಯನಾಳಾಗ ಹೋಗ. ಅದ್ ಯಾವ ಸೀಮೆ ಸಾರು ಅಂತ ಮಾಡ್ಯಾಳ ಏನೋ, ಅದ್ರಲ್ಲಂತೂ ಒಂಚೂರು ಉಪ್ಪಿಲ್ಲ, ಕಾರಿಲ್ಲ, ಒಳೆಯ ಬರೀ ನೀರಲ್ಲಿ ಎತ್ಕೊಂಡು ಉಣ್ಣಂಗಾತು ಮುದ್ದೆಯ. ಅವಳನ್ನ ಯಾಕಂದ್ ಬಿದ್ದೋಗ ಹಂಗ್ ಮಾಡ್ಯಾಳ ಸಾರ, ಹೆಂಗ್ ಮಾಡಿದ್ರ ಅಂತ ಬರೀ ಕೇಳ್ತಾವಳಿ. ಏನ್ ಮಾಡ್ತೀಯ, ಏನು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ, ಬೈಯಂಗಿಲ್ಲ ನಂಗೆ ಆಗ್ಬಿಟ್ಟೆ ನನ್ನ ಪರಿಸ್ಥಿತಿಯ. ಮುಂಚೆ ಆದ್ರೆ ಹಿಂಗ್ ಮಾಡಿದ ಅಂದ್ಬಿಟ್ಟು 4 ಮಾತು ಬೈಬೋದಾಯ್ತು, ಒಂದು 2 ಹೊಡಿಬೋದಾಯ್ತು. ಈಗೇನಾರು ಹೊಡೆದ್ರೆ ಎಲ್ಲಿ ಅವ್ರ ಅಮ್ಮ ಮತ್ತೆ ಮೈ ಮೇಲೆ ಬಂದು ನನ್ನ ಮಗಳಿಗೆ ಹೊಡಿತೀನೋ ನಾಗ ಅಂತ ಹಿಡ್ಕೊಂಡು ನನ್ನ ಎಲ್ಲಿ ತದುಕ್ತಾಳೋ, ಎಲ್ಲಿ ನಾಯಿ ಹೊಡೆದಂಗೆ ಹೊಡಿತಾಳೋ ಅಂತ ಭಯ. ಅದಕ್ಕೆ ಚೆನ್ನಾಗಿ ಅಂದ್ಬಿಟ್ಟು ಸುಮ್ ತಿಂದು ಎದ್ದು ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಅವ್ಳ ಮಕ್ಕ ನೋಡೋಕ್ಕೆ ಭಯ ಆಗೋದು ನನಗೆ. ಎಲ್ಲಿ ಮತ್ತೆ ಮೈ ಮೇಲೆ ಬರ್ತಾಳೆ ಅವ್ರ ಅಮ್ಮ ಅಂದ್ಬಿಟ್ಟು ಅದಕ್ಕೆ ಅವ್ಳ ಮಕ್ಕ ನೋಡ್ದಂಗೆ ಒಂದು ದಿವಸ ಗಕ್ಕ ಹಾಕೊಂಡು ತಿಂದು ಬಂದ್ಬಿಟ್ಟೆ. ಅಯ್ಯೋ, ಇದೇನಪ್ಪ ಇದು ಸಾರ್ ಹಿಂಗೈತೆ, ನಿಪ್ಪಟ್ಟೆ ನೀರ ಆಯ್ತಲ್ಲಪ್ಪ, ಉಣ್ಣಕ್ಕೆ ಆಗ್ತಾ ಇಲ್ಲ, ಉಪ್ಪು ಖಾರ ಏನು ಗೊತ್ತಿಲ್ಲ ಸಾಂಬಾರ್ಗೆ. ಮತ್ ನನ್ನ ಯಜಮಾನ್ರೆ ಇವತ್ತೇನು ಬೈಲೇವಲ್ಲ, ಸುಮ್ಮನೆ ಉಂಡೆದ್ದೋದ್ರಲ್ಲ. ಬೇರೆ ದಿನ ಆದ್ರೆ ಬೈದಿಕ್ಕನ ಬಾಯಿ ಬಂದಂಗೆ ಒಡೆಯಕ್ಕೆ ಬರೋನು, ಹಿಂಗ್ ಮಾಡಿದ್ಯಲ್ಲ ಸಾರ ಅಂತವ. ಇವತ್ತೇ ಮತ್ತೆ ಸೂಪರ್ ಆಗೈತೆ, ಸಖತ್ ಆಗೈತೆ, ವಂಡರ್ಫುಲ್ ಆಗೈತೆ ಅಂತ ಎದ್ದೋದ್ನಲ್ಲ ಉಂಡು. ಓಹೋ, ಇವತ್ತ ನಮ್ಮಅಮ್ಮ ಮೈ ಮೇಲೆ ಬಂದಳ ಅಂತ ನಾಡ್ಕಾಡಿದ್ಕೆ ಇವಾಗ ಏನಾರು ನಾನು ಚೆನ್ನಾಗಿಲ್ಲ ಅಂತ ಬೈದ್ರೆ ಎಲ್ಲ ಅವ್ರ ಅಮ್ಮ ಮತ್ ಮೈ ಮೇಲೆ ಬಂದು ನಾನು ಇಟ್ಕೊಂಡು ನಾಯಿ ಕೊಡ್ದಂಗೆ ಹೊಡಿತಾಳೆ, ಎಲ್ಲಿ ತೌಡೋರಿತಾಳೆ ಅಂದ್ಬಿಟ್ಟು ಎದ್ರಿಕೆ ಸುಮ್ಮನೆ ಉಂಡೋಯೇನಿ. ನೋಡಿದ್ರ ನನ್ನ ತಾನು ಹೆಂಗ್ ಹೊರ್ಕೊಟ್ಟಾಯ್ತು ಅಂತವ. ಮುಂಚೆನಾರು ಹಿಂಗೇನೋ ಸಾಂಬಾರು ಚೆನ್ನಾಗಿಲ್ಲ ಅಂದ್ರೆ ಗ್ಯಾರಂಟಿ ನಾನು ಇಟ್ಕೊಂಡು ನಾಯಿ ಕೊಡ್ದಂಗೆ ಹೊಡಿತಿದ್ದ. ಇವತ್ತು ನೋಡ್ರಿ ಏನೋ ಮಾತಾಡ್ದ, ಹೆಂಗ್ ಸುಮ್ಮನೆ ಉಂಡೆದ್ದೋದ ಅಂತವ. ನಮ್ಮ ಪ್ಲಾನ್ ನೋಡಿದ್ರೆ ಹೆಂಗ್ ಹೊರ್ಕೊಟ್ಟಾಯ್ತು ಅಂತವ. ನೋಡುವಂತಾಡ್ರಿ ಹೆಂಗ್ ಇನ್ನೂ ಅದನ್ನೇ ಇಟ್ಕೊಂಡು ಹೆಂಗ್ ನಾನು ಎಲ್ಲ ತರಿಸಿ ತಿಂತೀನಿ ನನ್ನ ಅಂತ. ಅಯ್ಯೋ, ನನಗಂತೂ ಕೈ ಕಾಲೆಲ್ಲ ತರಗುಡ್ತಾವೆ, ನಡುಗ್ತಾವೆ ಹಂಗೆ. ಎಲ್ಲಿ ಮತ್ತವ್ರ ಮೈ ಮೇಲೆ ಬತ್ತಾಳು, ಅವಳು ಮೈ ಮೇಲೆ ಬಂದಾಗ ನಾನು ಹೆಂಡತಿ ಮುಖ ನೋಡೋಕ್ಕಾಗಲ್ಲ, ನನಗೆ ಭಯವಾಗುತ್ತೆ. ಹಂಗಿರುತ್ತವಳು ಮಕ್ಕ. ಎಲ್ಲಿ ಬತ್ತಾಳು, ಎಲ್ಲಿ ಮನೆ ಕೆಣಕ್ಕೆ ಬಿಡ್ತಾಳೋ ಇಲ್ವೋ, ರಾತ್ರಿ ಮನೆ ಕೆಣಕ್ಕೆ ಬಂದು ಎಲ್ಲಿ ಕುತ್ಕಿತ್ ಕಿಸುಕ್ತಾಳು ಅಂತ ನನಗಂತೂ ಭಯವೇ ಆಗ್ತೈತಿ. ಅವಳನ್ನ ಅಗಬಿದ್ದು ಹೋಗ ಇರೋ ತಕ್ಕ ಈ ದಿವ ಕಟ್ಕ ಇಸ್ಕೊಂಡಲ್ಲ 10 ವರ್ಷ ಆದಮೇಲೆ. ಯಪ್ಪ, ಏನು ಮಾಡ್ದ ಏನೋ ಎದಕ್ಕಾಗ್ತೈತಿ ನನಗಂತೂ. ಯಪ್ಪ, ನೀನಾ ಮುಖಂಡ್ರಿ? ನಾನೇ. ಇದ್ಯಾಕ್ರಿ ಇದು ಹಿಂಗ್ ಗಾಂಡ್ ಗಾಬ್ರಿ ಆಗಿ ನಿಂತ್ಕೊಂಡ್ಬಿಟ್ರಿ? ಗಾಬ್ರಿನ ಇದು ಇಲ್ವಲ್ಲ. ಸರಿ ಬರ್ರಿ, ಮನೆ ಕೇಳೋಣ. ಮನೆ ಕೇಳೆ, ನಂಗಿನ್ನೂ ನಿದ್ದೆ ಬರ್ತಾ ಇಲ್ಲ, ಆಮೇಲೆ ಮನೆ ಕೇಳ್ತೀನಿ. ಯಾ ಬರ್ರಿ ಸುಮ್ನಾ, ಅಲ್ಲ 10 ಗಂಟೆ ಆಯ್ತೆ, ಮನೆ ಕೇಳೋಣ. ಅಯ್ಯೋ ಕರುಮೆ, ಎಂತ ಪರಿಸ್ಥಿತಿ ಬಂತಪ್ಪ. ನನ್ನ ಹೆಂಡ್ರ ಪಕ್ಕ ಮನೆ ಕೇಳಕ್ಕೆ ನಾನು ಭಯ ಪಡೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಮುಂಚೆ ಖುಷಿ ಖುಷಿಯಿಂದ ಮನೆ ಕೆತ್ತಿದ್ದೆ, ಹೆಂಡತಿ ಮೇಲೆ ಕೈ ಹಾಕ್ಕೊಂಡು ಖುಷಿಯಿಂದ ಮನೆ ಕೆತ್ತಿದ್ದೆ. ಈಗ ಮನೆ ಕೆಣಕ್ಕೆ ಭಯವಾಗುತ್ತಲ್ಲಪ್ಪ. ಇವಳು ಬೇರೆ ಬರ್ರಿ ಮನೆ ಕೇಳ್ರಿ ಅಂತ ಅವಳೆ ಮನೆ ಕೇಂದಾಗ ನನ್ನ ಅವಳ ಮೇಲೆ ಕೈಗೆ ಹಾಕಿ ಅವ್ರ ಅಮ್ಮ ಅವಾಗ ಬಂದು ಅಟ್ಕಾಯಿಸ್ಕೊಂಡು ಅವಳಿಗೆ ನನ್ನ ಮೇಲೆ ಕೈ ಹಾಕಿ ಮನೆಗಿದೆಯೇನೋ ಬುಸ್ತಾಗ ಅಂತ ಹಿಡ್ಕೊಂಡು ಎಲ್ಲಿ ನಾ ಗಂಡು ಕೆಂಟ್ಲಿ ಸಿಕ್ತಲ್ಲಪ್ಪ ಅಂತ ಭಯವಾಗ್ತೈತಿ. ಬರ್ರಿ ಮನೆ ಕೇಳ್ರಿ, ಅಲ್ಲಿ 10 ಆಯ್ತು, ಅಲ್ಲಿ ನಿಂತ್ಕೊಂಡೆ ಕನಸ್ಕೊಂತ ಇದ್ದೀರಾ? ಬಂದೆ ಬರ್ರಿ. ಇತ್ತವ ಇದ್ಯಾಕ್ರಿ ಇದು ಇವತ್ತ ಮಾರದವಾಗ ಮನೆಗಿದ್ದೀರಾ? ದಿನ ಮಗಳಿಗೆ ಒಂದು ಅಂಟಿಕೆ ಮನೆ ಕೇಳ್ತಾ ಇದ್ರಿ, ಇವತ್ತಿನ ಅಷ್ಟು ರೋಡ ಮನೆ ಕೇಳಿದಿರಾ? ಇಲ್ಲ ಮನೆ ಕೇಳೆ, ನಾನು ಇವತ್ತು ಇಲ್ಲ ಮನೆ ಕೇಳ್ತೀನಿ. ಬರ್ರಿ ಸುಮ್ನಾ, ಮನೆ ಕೇಳ್ರಿ, ನಿದ್ದೆ ಬತ್ತಾವೆ. ಅಯ್ಯೋ, ಏನ್ ಮನೆ ಕೇಳದ ಏನ, ನನ್ನ ಕಷ್ಟ ನನಗೆ ಗೊತ್ತು. ಎಲ್ಲಿ ನಿಮ್ಮ ಮತ್ ಮೈ ಮೇಲೆ ಬತ್ತಾಳೋ, ಎಲ್ಲಿ ನಾನು ಹಿಡ್ಕೊಂತಳೋ ಅಂತ ನನಗೆ ಕಿತ್ಕೊಂತೈತಿ ಹಿಂದ್ಗಡೆಯ ಅಂತಾರಲ್ಲಿ ಮನೆ ಕೇಳ್ರಿ ಅಂತೀಯ. ನಿನಗೇನವ ನಿಮ್ಮ ಅಮ್ಮ ಮೈ ಮೇಲೆ ಬರೋದು ಗೊತ್ತಾಗಲ್ಲ, ಏನೂ ಇಲ್ಲ, ಸುಮ್ಮನೆ ನೆಮ್ಮದಿಯ ಮನೆ ಕೆಂತೀಯ. ನನಗೆ ಗೊತ್ತು ಕಷ್ಟ. ಅಯ್ಯಪ್ಪ, ಬೇಡ ಬೇಡ. ಯಪ್ಪ ನೀನಾ, ಎಲ್ಲಿ ನಿಮ್ಮ ಅಮ್ಮ ಮೈ ಮೇಲೆ ಬಂದು ಎಲ್ಲಿ ನಾನು ಕುತ್ಕೇಸ್ಕಕ್ಕೆ ಬತ್ತಾಳು, ಎಲ್ಲಿ ನಾನು ಸಾಸಕ್ಕೆ ಬತ್ತಾಳು ಅಂದ್ಬಿಟ್ಟು ಎದ್ರಿಕೊಂಡು ಬಾಯಿಗೆ ಬಂದ್ಬಿಟ್ಟಿತ್ತು. ಅಪ್ಪ ಜೀವ ಓದಂಗೆ ಆಗ್ಬಿಡ್ತು. ಅಪ್ಪ ನಾನು ಇಲ್ಲೇ ಮೂಲೆ ಮನೆ ಕೇಳ್ಬಿಡ್ತೀನಿ ಕಣಪ್ಪ, ನಿನ್ನ ಪಕ್ಕಂತೂ ಮನೆ ಕೇಳಲ್ಲ. ಆರು ಗಂಟೆ ಆತಂತ ಕಾಣುತ್ತೆ, ಕೋಳಿ ಹೆಂಗೆ ಬಡ್ಕಂತಾವೆ. ನಮ್ಮನೆ ಅಜ್ಜಲ್ಲೋತಪ್ಪ, ಇಲ್ಲೇ ಮನೆಗಿತ್ತಲ್ಲಪ್ಪ ನನ್ನ ಪಕ್ಕದಲ್ಲೇ. ಇದಾರಪ್ಪ ಇದು ಅಲ್ಲೋ ಮನಿಕೊಂಡವ್ರಲ್ಲಪ್ಪ. ಹಾ, ಇಜ ಮಾಯ್ದಲ್ಲೋ ಮನಿಕೊಂಡ್ರು ಅಂತ ಕಾಣಣ. ರೇ 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 ಅಯ್ಯಪ್ಪ, ದವ್ವ ದವ್ವ, ಯಾರು ಕಾಪಾಡ್ರಪ್ಪ, ಉತ್ಕೇಸ್ಕಕ್ ಬಂದದ್ಕೊಂಡ್ರಪ್ಪ. ಯಪ್ಪ, ಇದಾಕ್ರಿ ಇದು ಏನಾಯ್ತು ನಿಮ್ಗೆ? ದೊಡ್ಡ ರೋಗ ಹಿಂಗೆ ದೆವ್ವ ದೆವ್ವ ಕಾಪಾಡ್ರಿ ಅಂತ ಗಂಟು ಹಚ್ಕೊಂತ ಇದೀರಾ? ನಾನು ಕಣ್ರಿ ನಿಮ್ ದೆವ್ವ ಅಲ್ಲ, ನಿಮ್ ಹೆಂಡತಿ. ಯಾಕ್ರಿ ಇದು ಹಿಂಗ್ ಕಿರ್ಚ್ಕೊಂತ ಇದೀರಾ? ನೀನಾ? ಅದು ಕನಸಲ್ಲಿ ಯಾವ್ದಾ ದೆವ್ವ ನನ್ ಕುತ್ಕೇಸ್ಕಕ್ ಬಂದ್ಬಿಟ್ಟಿತ್ತು ಕಣೆ, ಅದಕ್ಕೆ ಕಿರಿಚ್ಕಾಡ್ದೆ. ಅಯ್ಯೋ, ಯಾವ ದೆವ್ವನೂ ಇಲ್ಲ ಭೂತನೂ ಇಲ್ಲ, ಸುಮ್ನಿರ್ರಿ. ನಿಂತ್ಕೊಂಡ್ ಹೇಳ್ದಲ್ಲ ಏನ್ ಮಾಡ್ತೀಯ? ಯಾವ ದೆವ್ವೂ ಇಲ್ಲ ಭೂತು ಇಲ್ಲ ಅಂತವ. ನನಗ್ ಗೊತ್ತೈತೆ, ನೋಡ್ದನಿಗೆ ಅದ್ರ ಕಷ್ಟ. ನನಗ್ ನೋಡಿ ಕಿತ್ಕಂತೈತಿ ಹಿಂದ್ಗಡೆಯ. ಅಪ್ಪ ಇಲ್ಲಿರೋದೇ ಬೇಡ, ಅಪ್ಪಷ್ಟು ತೋಟದಕ್ಕೆ ಎಲ್ಲರೂ ಕಳಿಸ್ಕೊಂತೀನಿ. ಮತ್ತೆ ನಾನು ಇವ್ರು ಅಂಬಂದ್ರೆ ಅಟ್ಕಾಯಿಸ್ಕೊಂಡು ನಾನು ಹಿಡ್ಕೊಂಡು ನಾಯಿ ಕೊಡ್ದಂಗೆ ಹೊಡೆದು ಹತ್ತೊಂದು ಕೊಡು ಇತ್ಕೊಂಡು ಕೊಡೋದು. ಏನು ಮಾಡೋಣ? ದುಡ್ಡು ಬೇರೆ ಇಲ್ಲ, ಒಂದು ರೂಪಾಯಿ ಕಾಸಿಲ್ಲ ಜೋಬಲ್ಲಿ. ಫಸ್ಟ್ ಎಲ್ಲರೂ ಕಳಿಸ್ಕೊಂತೀನಿ. ಏನೇ ನನಗೆ ಒಂಚೂರ ರಾಮಣ್ಣವ್ರ ತೋಟದಲ್ಲಿ ಕೆಲಸ ಇತ್ಕಣೆ. ಅವರೇ ಊಟ ತಿಂಡಿ ನೀರು ಕಾಫಿ ಎಲ್ಲ ಕೊಡ್ತಾರೆ. ಸಾಯಂಕಾಲ ಆಗುತ್ತೆ ಬರೋದು. ಹುಷಾರು ಕಣೆ ಮಂತ, ಬರ್ತೀನಿ. ಇಲ್ಲಿಂದ ಎಸ್ಕೇಪ್ ಆಗಿ ಕಾಣ್ತವನೆ ಮಾಡ್ತೀನಿ. ಏನೇ ಹೋಗ್ಬತ್ತೀನಿ ಕಣೆ ಕೆಲ್ಸಕ್ಕೆ. ಏನೋ ಪುಸ್ತಕ ಎಲ್ಲಿ ಬರ್ತಿದೀಯೋ? ಇಲ್ಲಿದ್ದು ಬಿಟ್ರೆ ಇನ್ನ ಮಗಳ ಮೇಲೆ ಬಂದ್ಬಿಟ್ಟು ಅದು ಇದು ತಿನ್ನ ಕೇಳ್ತೀನಿ ಅಂದ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ನೋಡ್ತಿದ್ಯಾನೋ. ಇವನಂತ ಹೇಳಿದ್ನೋ ರತಸ್ ನಿನಗೆ? ಬೆಳಗ್ಗೆ ಬತ್ತೀನಿ ಮಗಳ ಮೇಲೆ, ನನಗೆ ಬಾರ್ ತಿನ್ನಂಗ ಐತೆ, ಮಠ ತಂದು ಮಡ ಹಾಕ್ಬೇಕು ಅಂತ ಹೇಳ್ರಿ ಬನ್ನಿ ನಿಂಗೆ. ಎಸ್ಕೇಪ್ ಆಗಿ ನೋಡ್ತೀನೋ? ತಪ್ಪಿಸ್ಕೊಂಡು ಹೋಗ್ತೇನೋ? ಹೋಗ್ತೀಯೋ? ಒಳಗಡೆ ಬಿಡು. ಏನಂದ ನನ್ನೇ ಕಣೆ ಅಂತೀಯ? ಅತ್ತನೇ ಹೋಗಿ ಬಾರ ಅಂತೇನು? ಅಯ್ಯೋ, ಮಿಸ್ ಆಗಿ ಅಂದ್ಬಿಟ್ರೆ ಕಣತೆ, ಒಡಬಡ ಕಣತೆ, ಅದೇ ತಪ್ಪೋದ್ ಕಣತೆ. ಹೋಗು ಬೇಗ ಮಟನ್ ತಗೊಂಬರೋದು, ನಂಗೆ ಮಟನ್ ತಿನ್ನಂಗ ಆಯ್ತ್ಕಣು, ಬೇಗ ಹೋಗ್ತಿರೋದು. ಏನು ಮಟನ್ನ? ಅಯ್ಯೋ, ಇದು ತುಂಬಾ ದುಬಾರಿ ದೇವ್ವ ಕಣಪ್ಪ, ಎಕ್ಸ್ಪೆನ್ಸಿವ್ ದೇವ್ವ. ಇದಕ್ಕೆ ಚಿಕನ್ ಗಿಕನ್ ನಡೆಯಲ್ವೇನ? ನಾವೇ ಮಟನ್ ರೇಟ್ ಜಾಸ್ತಿ ಅಂತವ, ವರ್ಷಕ್ಕೋ 6 ತಿಂಗಳಿಗೆ ಒಂದ್ಸಲ ತಂದು ತಿಂತೀವಿ. ಈಗ ನೋಡ್ರಿ ಇದು ಮಟನ್ ತಂದು ತಗೊಂಬ ಅಂತೈತಲ್ಲಪ್ಪ, ದುಡ್ಡು ಎಲ್ಲಿ ತರೋಣಪ್ಪ, ದುಡ್ಡೇ ಇಲ್ಲ. ನಿನ್ಕೊಂಡು ಹೇಳತ್ತೆ ಮಾಡ್ತಿದ್ಯೋ? ಹೋಗಿ ತರೋಗ ಬೇಗ, ತಿನ್ನಂಗಾಯ್ತೆ, ತಂದು ಬೇಗ ಮಾಡಾಕ್ಬೇಕು. ನೀನ ನಿನ್ ಕೈಯಾರ ಮಾಡಾಕ್ಬೇಕು, ನಾನ್ ತಿನ್ಬೇಕದ್ನ. ಅಯ್ಯೋ, ಮಟನ್ಗೆ ದುಡ್ಡಿಲ್ಲ ಕಣತ್ತೆ, ಚಿಕನ್ ತಂದ್ರೆ ಆಗುತ್ತೇನತ್ತೆ? ಏನಂದೋ ನನ್ನ ನಾಟ್ಕಳ, ಚಿಕನ್ನ ನನ್ನೇ ಕಾಂಜಿಪ್ಪಿದ್ದಿದ್ದೇವ ಅನ್ಕೊಂಬಿಟ್ಟೇನೋ? ಅಯ್ಯೋ, ಹೊಡಿಬಿಡ ಕಣತ್ತೆ. ಮತ್ತೆ ಚಿಕನ್ ತರೋಣ ಅಂತೀಯ? ನಂಗೆ ಮಟನ್ ಆಗ್ಬೇಕಣೋ, ಬದುಕಿದ್ದಾವಲ್ಲಂತವ ಯಾವತ್ತು ಮಾಡಾಕಿಲ್ಲ ನೀನು. ಹಾಕ್ತಿವಷ್ಟು ಬೆಂಕಿ ಇಕ್ಕ ಸತ್ನಾರು ಮಾಡಾಕು, ತಿಂದು ತೃಪ್ತಿ ಪಡ್ತೀನಿ. ಬೇಗ ಆಗ್ತಾರಾಗ ದುಡ್ಡಿಲ್ಲ ಅಂತ ಹೇಳ್ತೀಯನು? ಮಂಡು ಬಾಕ್ಸ್ ದುಡಿಯೋ, ಒಳ್ಳೆ ದಾಂಡ್ಗ ದಾಂಡ್ಗ ಇದ್ದಂಗಿದೆಯನು. 40 ಕತ್ತೆ ವಯಸ್ಸಾಯ್ತನು, ದುಡಿಯೋಕೇನೋ ದಾಡಿ ನಿನಗೆ. ಹಣ್ಣು ಬಾಕ್ಸ್ ದುಡ್ಕೊಂಡು ತಂದು ತಂದು ಹಾಕ್ಬೇಕು. 2 ಕೆಜಿ ತಗೊಂಡ್ಬರ್ಬೇಕು ಇವತ್ತ. ತಂದು ಎಷ್ಟೊತ್ತಾರ ಇವತ್ತ ನೀನೇ ಮಾಡಾಕ್ಬೇಕು. ನಾನು ಕಾಯ್ತಾ ಇರ್ತೀನಿ, ನೀ ಮಾಡಾಕ್ಬೇಕು, ಚೆನ್ನಾಗಿ ಮಾಡಾಕ್ಬೇಕು, ತಿನ್ ತೃಪ್ತಿ ಪಡ್ಬೇಕು ನಾನು. ಹೋಗೋ ಬೇಗ, ಹೋಗಿ ತರೋಗೋ ಗಡವ. ಸರಿ ಕಣತ್ತೆ, ತಗೊಂಬತ್ತೀನಿ ಕಣತ್ತೆ. ಹೊರ ತರೋದಲ್ಲ ಕಣ, ತಂದು ನೀನೇ ನಿನ್ ಕೈಯಾರ ಮಾಡಾಕ್ಬೇಕು. ನನ್ನ ಮಗಳಿಗೆ ಯಾವ ಥರ ಅಡುಗೆ ಮಾಡಕ್ಕೆ ಹೆಲ್ಪ್ ಮಾಡಿದೀನು? ಅವಳು ಹೆಂಗೆ ಮಾಡಿರುವ? ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಬಾಯಿ ಬಂದು ಮುಚ್ಚೋ ಹೊಡಿತೀವಿ ಅವಳು ಹಿಡ್ಕೊಂಡು. ಇವತ್ತು ನೀನೇ ಮಾಡಾಕ್ಬೇಕು, ಅದು ಹೆಂಗೆ ಮಾಡಾಕ್ತೆ ನೋಡ್ತೀನಿ. ಹೋಗು ಬೇಗ ತರೋಗು. ಸರಿ ಕಣತ್ತೆ, ಹೋಗಿ ತಗೊಂಬತ್ತೀನಿ. ಅಯ್ಯೋ, ಏನ್ ಗತಿ ಮಾಡೋದಪ್ಪ, ಈ ಮನೆಯಾಳ ದೆವ್ವಿಗೆ ಮಟನ್ನೇ ಆಗ್ಬೇಕಂತಲಪ್ಪ, ಅದು 2 ಕೆಜಿ ಬೇಕಂತಲಪ್ಪ. ಇವ್ರು ನೆಗದ್ ಬಿದ್ದವಾಗ ಇದ್ರ ಉಲ್ಡೋಗ ಚಿಕನ್ ಗಿಕನ್ ನಡೆಯಲ್ವಂತಲಪ್ಪ. ನಂತ ಬೇರೆ ಬರೀ 400 ರೂಪಾಯಿ ಐತಿ, 400 ರೂಪಾಯಿಗೆ ಎಲ್ಲಿ ಬರುತ್ತೆ? ಕೆಜಿ 500 ರೂಪಾಯಿ ಐತಿ, 1000 ರೂಪಾಯಿ ಯಾರು ಬೇಕೇ ಬೇಕು. ನೋಡಂತಡಿ, ನಮ್ಮನೆ ಹೇಳ್ತ ಏನಾರು ಐತನ ದೆವ್ವ, ಬಿಟ್ಟಿದ್ರೆ ಕೇಳಿಸ್ಕೊಂತೀನಿ, ಬಿಟ್ಟೈತ ನೋಡ್ತೀನಿ ದೆವ್ವ. ನೋಡಿದ್ರ ಹೆಂಗೈತನ? ಯಾರು ಬೈಕ ಬೇಡ್ರಿ ಕಣ್ರಪ್ಪ, ಇದೇನು ದೊಡ್ಡರಾಗ ಹಿಂಗೆ ನಾಗಣ ಕಷ್ಟ ಕೊಡ್ತೀಯ, ಹಿಂಗೆ ಹೊಡಿತೀಯ, ಹಿಂಗೆ ಮಾಡೋದಂತ ಯಾರು ಬೈಕ ಬೇಡ್ರಿ. ನನ್ನ ಕಷ್ಟ ನನಗೆ ಗೊತ್ಕೊಂಡ್ರಪ್ಪ. ನಿಮ್ಮ ನಾಗಜ್ಜ ದಿನ ಕ್ಯಾಸ್ಗೆ ಹೋಗ್ತಾನೆ, ಕೂಲಿ ಹೋದ್ರು 1 ರೂಪಾಯಿ ಮನೆಗೆ ಕೊಡಲ್ಲ, ನನಗೇನು ತಂದು ಕೊಡಲ್ಲ, ಒಂದು ತಿನ್ಬೇಕು ತಂದು ಕೊಡಲ್ಲ. ನನ್ನ ಜೀವನ ನನಗೆ, ನನ್ನ ಕಷ್ಟ ನನಗೆ ಗೊತ್ಕೊಂಡ್ರಪ್ಪ. ನಾನು ಸಖತ್ತು ನಾನು ಅಯ್ಯೋ ಅಂದ್ಬಿಟ್ಟಿದ್ದೀನಿ, ನನಗೇನು ತಂದು ಕೊಡಲ್ಲ, ನನಗೆ ತಿನ್ನೋಕ್ಕೂ ತಂದು ಕೊಡಲ್ಲ, ಬಟ್ಟೆನೂ ತಂದು ಕೊಡಲ್ಲ. ಅದಕ್ಕೆ ನಾನು ಈ ಥರ ಮಾಡ್ತಿರೋದು. ಯಾರು ಬೈಕ ಬೇಡ್ರಿ ಕಣ್ರಪ್ಪ, ಯಾರು ಸೀರಿಯಸ್ ತಗೋಬೇಡ್ರಿ. ನನಗೆ ಬಾರ್ ತಿನ್ನಂಗಾಗಿ 4-5 ತಿಂಗಳು ಕೇಳ್ತಾ ಇದೀನಿ, ತೊಂದೆ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಹಿಂಗ್ ಬೇಜಾರಾಗಿ ಮಾಡಿದ್ದು. ಯಾಕ ವಾಪಸ್ ಬರಂಗವನೇ ನೋಡನ್ ತಡಿ, ಬಾಗ್ಲ ಬಗ್ಗೆ ನೋಡ್ತೀನಿ. ದೇವ್ ಬಿಟ್ಟತನ ಬಿಟ್ಟಿದ್ರೆ ಅವ್ರ ದುಡ್ಡಿಗೆ ಇಸ್ಕೊಂಡು ಹೋಗ್ತೀನಿ. ಏನೋ ಇನ್ನು ಇಲ್ಲ ನಿಂತಿದ್ಯಾನೋ, ಏನ್ ನೋಡ್ತಾ ಇದೆಯಲ್ಲ ಬೈಕಿ? ಇನ್ನು ಹೋಗಿಲ್ವನೋ? ಅದು ಬ್ಯಾಗ್ ತಗೊಂಡೋಗ್ರ ಅಂತ ಬಂದಿ. ಅಯ್ಯಪ್ಪ, ಇನ್ನು ಬಿಟ್ಟವಲ್ಲಪ್ಪ ದೆವ್ವ, ಇನ್ನು ಮೈ ಮೇಲೆ ಐತೆ. ಇನ್ನೇನ್ ಮಾಡಮ್ಮ, ರಾಮಣ್ಣ ಹರ್ತಲ್ ಹರ್ತಲ ಇಸ್ಕೊಂಡೋಗ್ಬಿಟ್ಟು 1,000 ರೂಪಾಯಿ ತಂದು ಮಾಡಾಕ್ತೀನಿ. ತಿನ್ ಸಾಯ್ಲಿ. ಅಯ್ಯೋ ಸಾಯ್ಲಿ, ನಾನು ಸತ್ತವಳನ ಅಲ್ಲೇ ತಿಂದು ಇದು ಮಾಡ್ಲಿ. ಅವ್ನ ನೆಗಬಿದ್ದೋಗ, ಆಮೇಲೆ ಕೂಲಿ ಮಾಡಿ ತಿರ್ಸ್ತೀನಿ. ಇನ್ನೇನ್ ಮಾಡಮ್ಮ.